ಧೃತರಾಷ್ಟ್ರ ಜಾಗರಣೆಯನ್ನು ಮಾಡಿದ್ದಾಯಿತು, ವೇದಾಂತವನ್ನು ಕೇಳಿದ್ದಾಯಿತು, ಸನಸ್ಸು ಜಾತರಿಂದ ವಿದುರನೀತಿಯನ್ನು ಕೇಳಿದ್ದಾಯಿತು. ಆದರೂ ಮನಸ್ಸು ಅಳುಕ್ತಾ ಇತ್ತು. ಮರುದಿವಸ ರಾಜ್ಯಸಭೆಯಲ್ಲಿ ಸಂಜಯ್ ಏನು ಸಮಾಚಾರವನ್ನು ಹೇಳ್ತಾನೆಯೋ ಅಂತ ತುಂಬ ಒದ್ದಾಡ್ತಾ ಇದ್ದಾನೆ. ಪ್ರಾತಃ ಕಾಲ ಆದ ಕೂಡಲೇ ಸಭೆಯಲ್ಲಿ ಭೀಷ್ಮ, ದ್ರೋಣ ಎಲ್ಲ ಸೇರಿದ್ದಾರೆ. ಆ ಸಭೆಯಲ್ಲಿ ಸಂಜಯನೂ ಬಂದು ಕೂತಿದ್ದಾನೆ. ಭೀಷ್ಮರು ಮತ್ತೊಂದು ಸಲ ದುರ್ಯೋಧನಿಗೆ ಬುದ್ಧಿ ಹೇಳಿದರು, ಕೊಟ್ಬಿಡೋಣ ಅವರ ರಾಜ್ಯವನ್ನು. ದ್ರೋಣರು ಅದನ್ನು ಅನುಮತಿಸಿದರು. ದುರ್ಯೋಧನ ಆ ಮಾತಿಗೆ ಒಪ್ಪಲಿಲ್ಲ. ಏನು ಹೇಳಿದರು ಕೊನೆಯದಾಗಿ ಪಾಂಡವರು ಅಂತ ಮತ್ತೆ ಮತ್ತೆ ಕುರುಡು ದೊರೆ ಪ್ರಶ್ನೆಯನ್ನು ಮಾಡಲಾಗಿ ಸಂಜಯ ಎದ್ದು ನಿಂತುಕೊಂಡು, ನೀವು ಅಭಯವನ್ನು ಕೊಡಬೇಕು ನನಗೆ, ಅಭಯವನ್ನು ಕೊಟ್ಟರೆ ಹೇಳ್ತೇನೆ, ಸಾಮಾನ್ಯವಾದ ವಿಷಯವಲ್ಲ ಅಂತ ಪ್ರಾರಂಭ ಮಾಡಿದ. ಮಾತು ಹೇಳೋದಕ್ಕೆ ಮುಂಚೆ ಭೀಷ್ಮರು ಮತ್ತು ಕೃಷ್ಣಾರ್ಜುನರ ಮಹಾತ್ಮ್ಯವನ್ನು ಹೇಳ್ತಾರೆ. ನರನಾರಾಯಣರು ಬಂದಿದ್ದಾರೆ ಅಂತ ಕರ್ಣ ಅದನ್ನು ಅಪಹಾಸ್ಯ ಮಾಡ್ತಾನೆ. ದ್ರೋಣರು ಕರ್ಣನನ್ನು ಬೈತಾರೆ. ಯುಧಿಷ್ಠರನ್ನು ಸಹಾಯಕರನ್ನು ಸಂಜಯ ಮತ್ತೊಮ್ಮೆ ವರ್ಣಿಸ್ತಾರೆ. ಪಾಂಡವರ ಕಡೆ ಯಾರಿದ್ದಾರೆ ಅಂತ ಭೀಮ ಪರಾಕ್ರಮವನ್ನು, ಭೀಮನ ಪ್ರತಿಜ್ಞೆಯನ್ನು ನೆನೆಸಿಕೊಂಡು ಧೃತರಾಷ್ಟ್ರ ಅಶೋಕ ಅಭಯ ಅಭಿನಯ ಮಾಡ್ತಾನೆ. ಧೃತರಾಷ್ಟ್ರನಿಗೆ ಗೊತ್ತಿತ್ತು, ಗಾಂಡೀವ ಎಂಬುವುದು ಒಂದು ಮಹಾರತ್ನ, ಅರ್ಜುನನೇ ಒಂದು ಮಹಾರತ್ನ, ಕೃಷ್ಣ ಎಂಬುವುದು ಒಂದು ಮಹಾರತ್ನ, ಇದು ಮೂರೂ ತೇಜಸ್ಸುಗಳು, ಒಂದು ರಥದಲ್ಲಿ ಒಗ್ಗೂಡಿದರೆ ನನ್ನ ಮಕ್ಕಳು ಉಳಿಯೋದಿಲ್ಲ ಅಂತ ಅವನೇ ಹೇಳ್ತಾನೆ. ಶಾಂತಿ ಸಂಧಾನಕ್ಕೆ ಅವನ ಮಕ್ಕಳು ಬದುಕಬೇಕು ಅಂತ ಆಸೆ ಇದೆ, ಆದರೆ ರಾಜ್ಯ ಕೊಟ್ಟಿರಬಾರದು. ಇದಾಗುತ್ತೆ ರಾಜಕಾರಣದಲ್ಲಿ, ಕೊಡುವುದು ತಗೊಳ್ಳೋದು ಎರಡು ಬೇಕಲ್ಲ. ಪಾಂಡವರಿಗೆ ಅನ್ಯಾಯ ಆಗಿರಬೇಕು, ಆದರೆ ತನ್ನ ಮಕ್ಕಳು ಉಳಿದಿರಬೇಕು. ಜಂಬದಿಂದ ತಿರಸ್ಕಾರ ಮಾಡ್ತಾನೆ ದುರ್ಯೋಧನ. ಕೊನೆಯಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾನೆ ದುರ್ಯೋಧನ, ನನಗೆ ಪಾಂಡವರಲ್ಲಿ ಇಲ್ಲದೇ ಇರುವ ಇನ್ನೊಂದು ದೊಡ್ಡ ಶಕ್ತಿ ಇದೆ, ಅದೇನು ಅಂದರೆ ಮಾಟ ಮಂತ್ರದ ಶಕ್ತಿ, ಅಭಿಚಾರ ಶಕ್ತಿ. ಯುದ್ಧದಲ್ಲಿ ಮಾಟ ಮಂತ್ರ ವಿದ್ಯೆ ನಂಬಿಕೊಂಡು ಯುದ್ಧ ಮಾಡ್ತೀರಾ? ಸೈನ್ಯ ಬಲ, ದೈವ ಬಲ, ಆತ್ಮಬಲ, ಶರೀರ ಬಲ, ಇವುಗಳು ಯುದ್ಧದಲ್ಲಿ ಸಾಮಾನ್ಯವಾಗಿ ಮನುಷ್ಯರು ಒಪ್ಪಿಕೊಳ್ತಕ್ಕಂಥ ಶಕ್ತಿಗಳು. ಅಭಿಚಾರ ಬಲ ಬೈ ಮಾಯಾಬಲ ಮೋಸ ಬಲ ಅದು ಉಪಯೋಗ ಬರೋದಿಲ್ಲ. ಸರಿ ಆಯ್ತಪ್ಪ, ಏನು ಹೇಳ್ದ ಕೃಷ್ಣ? ಆ ಮಾತನ್ನು ಇನ್ನೊಂದು ಸಲ ಹೇಳಿಬಿಡು ಗಟ್ಟಿಯಾಗಿ ಅಂತ ಕೇಳುವಾಗ ಆಗ ಬಾಯಿ ಬಿಟ್ಟು ಹೇಳ್ತಾನೆ, ಇದು ಸಂಜಯನ ವಾಕ್ಯ. ಪಾದಾಂಗುಲಿರಭಿಪ್ರೇಕ್ಷನ್ನಿ ಪ್ರಯತೋಹಂ ಕೃತಾಂಜಲಿ ಶುದ್ಧಾಂತಂ ಪ್ರಾವಿಶಂ ರಾಜನ್ನಿ ಆಖ್ಯಾತುಂ ನರದೇವಯೋಹೋ. ಕೃಷ್ಣನು ಅರ್ಜುನನು ಸತ್ಯಭಾಮಿಯು ದ್ರೌಪದಿಯು ಏಕಾಂತವಾಗಿದ್ದ ಶುದ್ಧಾಂತ ಅಂದರೆ ಅಂತಃಪುರಕ್ಕೆ ಹೆಸರು ಸಂಸ್ಕೃತದಲ್ಲಿ. ಪಾದಾಂಗುಲಿರಭಿಪ್ರೇಕ್ಷನ್ನಿ ನನ್ನ ಕಾಲು ಬೆರಳನ್ನೇ ನೋಡಿಕೊಂಡು ನಿಧಾನವಾಗಿ ಒಳಗೆ ಹೋದರೆ, ಯತ್ರ ಕೃಷ್ಣೌ ಚ ಕೃಷ್ಣ ಚ ಸತ್ಯಭಾಮ ಚ ಭಾಮಿನೀ ಉಭೌ ಮಧ್ವಾಸಭಕ್ಷೀಭೌ ಉಭೌ ಚಂದನ ರೋಷಿತವು. ಒಂದು ರೀತಿಯಲ್ಲಿ ಸುಖದಲ್ಲಿದ್ದಾರೆ. ಅರ್ಜುನೋತ್ಸಂಗತೋಪಾದೌ ಕೇಶವಸ್ಯೋಪಲಕ್ಷ್ಯೇ ಅರ್ಜುನಸ್ಯ ಕೃಷ್ಣಾಯಾಂ ಸತ್ಯಾಯಾಂಚ ಮಹಾತ್ಮನಃ ಕಾಂಚನಂ ಪಾದಪೀಠಂತು ಪಾರ್ಥೋ ಮೇ ಪ್ರಾದಿಶತ್ತದ. ನನಗೊಂದು ಬಂಗಾರದ ಪೀಠ ಇಟ್ಟಿದ್ದರು, ನನ್ನನ್ನು ಕೂರಿಸಿದರು,
ಆಗ ಕೃಷ್ಣ ಹೇಳಿದ ಮಾತು ಹೇಗಿತ್ತು, ಮಾತಿನ ಶೈಲಿ ಹೇಗಿತ್ತು? ತ್ರಾಸಿನೀಂ ಧಾರ್ತರಾಷ್ಟ್ರಾಣಾಂ ಮೃದುಪೂರ್ವಾಂ ಸುದಾರುಣಾಂ ವಾಚಂ ತಾಂ ವಚನಾರ್ಹಸ್ಯ ಶಿಕ್ಷಾಕ್ಷರ ಸಮನ್ವಿತಾಂ ಅಶ್ರವಶಮ್ಮಹಮಿಷ್ಟಾರ್ಥಾಂ ಪಶ್ಚಾತ್ ಹೃದಯ ಹಾರಿಣೀಂ. ಧೃತರಾಷ್ಟ್ರ ಮಕ್ಕಳಿಗೆ ತ್ರಾಸ ಉಂಟು ಮಾಡುವುದು, ಆದರೆ ಆರಂಭದಲ್ಲಿ ಮೃದುವು, ಕೊನೆಯಲ್ಲಿ ಘೋರವಾದ ಮಾತು. ವಚನಾರ್ಹಸ್ಯ, ಮಾತನಾಡುವುದರಲ್ಲಿ ಅತ್ಯಂತ ಶ್ರೇಷ್ಠ ಅಂದರೆ ಕೃಷ್ಣ. ಶಿಕ್ಷಾಕ್ಷರ ಸಮನ್ವಿತಾಂ, ವರ್ಣ ಸ್ವರ ಶಬ್ದ ಸರಿಯಾಗಿ ಉಚ್ಚಾರಣೆ ಮಾಡ್ತಾ, ಪಶ್ಚಾತ್ ಹೃದಯ ಹಾರಿಣೀಂ ಅಶ್ರೋಷಮ್ಮಹಂ ಇಷ್ಟಾರ್ಥಾಂ. ಸತ್ವವುಳ್ಳವರಿಗೆ ಇಷ್ಟವಾದದ್ದು ರಾಕ್ಷಸಿ ಶಕ್ತಿಯವರಿಗೆ ಹೃದಯವನ್ನು ಅಪಾರ ಮಾಡುವುದಾದ ಮಾತನ್ನು ಹೇಳಿಬಿಟ್ಟ. ಋಣಮೇ ತತ್ ಪ್ರವೃದ್ಧಂ ಮೇ ಹೃದಯ ಅನ್ನಾಪಸರ್ಪತಿ ಜದ್ಗೋವಿಂದೇತಿ ಚುಕ್ರೋಶ ಕೃಷ್ಣ ಮಾಂ ದೂರವಾಸಿನಂ. ಎಲ್ಲೋ ದೂರದಲ್ಲಿದ್ದೆ ದ್ರೌಪದಿಗೆ ಅಪಮಾನವಾದಾಗ ಕೃಷ್ಣ ಗೋವಿಂದ ದ್ವಾರಕಾವಾಸಿನ್ ನನ್ನನ್ನು ಕಾಪಾಡು ಅಂತ ಕರೆದು ಬಿಟ್ಲು. ಆ ಹೊತ್ತಲ್ಲಿ ನಾನು ಏನೂ ಮಾಡುವುದಕ್ಕಾಗಲಿಲ್ಲ, ನನ್ನ ಹೆಸರು ಅವಳನ್ನು ಸಂರಕ್ಷಣೆ ಮಾಡಿಬಿಡ್ತು, ನಾನಾಗೇನೂ ಮಾಡಲಿಲ್ಲ ಅನ್ನೋ ಕೊರತೆ ಬಡ್ಡಿ ಬೆಳೆದಾಸಲಿ ನನ್ನ ಹೃದಯದಲ್ಲಿ ಕೂತು ಬಿಟ್ಟಿದೆ. ಆದ್ದರಿಂದ ನಾನು ತೀರಿಸ್ತೇನೆ ದ್ರೌಪದಿ ಋಣ ಮೋಚನೆಗೋಸ್ಕರವಾಗಿ, ಆದರೂ ಪಾಂಡವರು ಬಿಟ್ಟರು ನಾನು ಬಿಡೋದಿಲ್ಲ ಅಂತ ಹೋಗಿ ಹೇಳು ಅನ್ನುವ ಮಾತನ್ನು ಹೇಳಿದ. ಕೇಶವ ಸವಚಷ್ಟುತ್ವ ಕಿರೀಟಿ ಶ್ವೇತವಾಹನ ಅರ್ಜುನ ತನ್ಮಹದ್ವಾಹ ಕೆಮ್ಮ ಬ್ರವೀದ್ರೋ ಮಹರ್ಷಣಂ. ಅದಾದಮೇಲೆ ಅರ್ಜುನ ಹೇಳಿದ, ಕರ್ಣನ ವಧೆಗೋಸ್ಕರವಾಗಿ ನಾನು ಇಂತಿಂಥ ಶಸ್ತ್ರಗಳನ್ನಿಟ್ಟಿದ್ದೇನೆ. ಆಮೇಲೆ ಭೀಮ ಹೇಳಿದ, ದುರ್ಯೋಧನ ತೊಡೆಗಳನ್ನು ಮುಡಿಯುತ್ತೇನೆ. ಇನ್ನೂ ಒಬ್ಬೊಬ್ಬರು ಒಂದೊಂದು ಮಾತನ್ನಾಡಿದರು. ಇದು ಯುದ್ಧ ಆದರೆ ಖಂಡಿತ ನೀವು ಯಾರೂ ಉಳಿಯೋದಿಲ್ಲ ಮಹಾಬುದ್ಧಿ, ಈ ಸಮಾಚಾರ ಕಣ್ಣಿಂದ ಕಂಡಿದ್ದು ನನಗೆ ತುಂಬ ಭಯವಾಯಿತು ಅಂತ ಸಂಜೆಯ ಹೇಳಿಬಿಟ್ಟ. ಅದಾದ ಮೇಲೆ ಮತ್ತೆ ಕರ್ಣ ಮೇಲಕ್ಕೆದ್ದುವ, ಅವರು ಪ್ರತಿಜ್ಞೆಗೆ ಯಾರು ಹೆದರ್ತಾರೆ, ಸುಮ್ಮನೆ ಹೆದರಿಸ್ತಾರೆ ನಮ್ಮನ್ನು ಹೊರತು. ಪಾಂಡವರಲ್ಲಿ ಅಷ್ಟೆಲ್ಲ ಶಕ್ತಿ ಇದ್ದ ಪಕ್ಷದಲ್ಲಿ 13 ವರ್ಷಕ್ಕೆ ಹಿಂದೆಯೇ ಅವರು ಯುದ್ಧ ಮಾಡ್ತಾ ಇದ್ದರು. ಹೇಡಿಗಳು ಐವರು ಒಂದು ಹೆಂಡತಿಯನ್ನು ಆಳುವುದಕ್ಕೆ ಲಾಯಕ್ಕಿಲ್ಲದೆ ಇರತಕ್ಕವರು ಎಂಬುದಾಗಿ ಹೀಗೆಲ್ಲ ಜಂಭವನ್ನು ಕೊಚ್ಚುತ್ತಾನೆ. ಸಭೆಯಲ್ಲಿ ವಿದುರನು ಕೂತಿದ್ದ. ವಿದುರ ಎದ್ದು ಅನೇಕ ನೀತಿಗಳನ್ನು ಹೇಳಿದ. ಆ ನೀತಿಗಳೊಂದೂ ಆ ಕೌರವರ ಮೇಲೆ ಪರಿಣಾಮವನ್ನು ಮಾಡಲಿಲ್ಲ. ಆಮೇಲೆ ಧೃತರಾಷ್ಟ್ರ ಹೇಳ್ತಾನೆ, ಏನು ಪದೇ ಪದೇ ಇಷ್ಟೆಲ್ಲ ಹೇಳ್ತೀರಲ್ಲ ನೀವು, ಆ ಕೃಷ್ಣ ಏನು ಮಾಡಬಲ್ಲ, ಕೃಷ್ಣನ ಶಕ್ತಿ ಏನಿದೆ ನೋಡಿ. ಈಗ ತಾನೇ ಕೇಳಿದ್ದಾನೆ ಸನಸ್ಸು ಜಾತಿ ಅಷ್ಟು ವೇದ ಅಂತ ಕೇಳಿದವನಿಗೆ ಕೃಷ್ಣ ಯಾರು ಅಂತ ಅರ್ಥವಾಗಿಲ್ಲ ಅಂದರೆ ಆಶ್ಚರ್ಯವಾಗುತ್ತೆ. ಆಗ ಸಂಜೆಯ ಹೇಳಿದ, ಕೃಷ್ಣ ಸಾಮಾನ್ಯವಲ್ಲ, ಕಾಲಚಕ್ರಂ ಜಗಚ್ಚಕ್ರಂ ಯುಗಚಕ್ರಂ ಚ ಕೇಶವ ಆತ್ಮಯೋಗೇನ ಭಗವಾನ್ ಪರಿವರ್ತಯತೆ ನಿಶಂ ಕಾಲಸ್ಯ ಚ ಹಿ ಮೃತ್ಯೋಶ್ಚ ಜಂಗಮಸ್ಥಾವರಸ್ಯ ಚ ಈಶತೆ ಭಗವಾನೇಕ ಸತ್ಯಮೇ ತದ್ಬ್ರವೀಮಿತೆ ಈಶನ್ನಪಿ ಮಹಾಯೋಗಿ ಸರ್ವಸ್ಯ ಜಗತೋ ಹರಿ ಕರ್ಮಣ್ಯಾರ್ಹತೆ ಕರ್ತುಂ ಕೀನಾಶಯವ ವರ್ಧನ ತೇನ ವಂಚಯತೆ ಲೋಕಾನ್ ಮಾಯಾ ಯೋಗೇನ ಕೇಶವ ಏತಮೇವ ಪ್ರಪದ್ಯಂತೆ ನತೆ ಅಮುಖ್ಯಂತಿ ಮಾನವಾಹ. ಮಹಾವಾಕ್ಯ ಇದು. ಕೃಷ್ಣ ಸಾಮಾನ್ಯವಲ್ಲ, ಅವನು ಜಗತ್ಪ್ರಭು. ಲೋಕದಲ್ಲಿರುವ ಎಲ್ಲ ಚಕ್ರಗಳನ್ನು ತಿರುಗಿಸುವವನವನು. ಯಾವ್ಯಾವುದೋ ಆ ಚಕ್ರಗಳು, ಕಾಲಚಕ್ರಂ ಜಗಚ್ಚಕ್ರಂ ಯುಗಚಕ್ರಂಚ ಕೇಶವ. ವಿವರಿಸ್ತಾರೆ ಇದನ್ನು ವ್ಯಾಖ್ಯಾನಕಾರರು. ಕಾಲಚಕ್ರ ಸಂವತ್ಸರಾತ್ಮಕಂ ಋತು ಮಾಸ ಪಕ್ಷ ದಿನ ಅಹೋರಾತ್ರ ಪರ್ವ ಕ್ಷಣಾದಿರೂಪಂ ಅವಯವೋಪೇತಂ. ಸಂವತ್ಸರ ಅಂತೇವೆ, 60 ಸಂವತ್ಸರಗಳಿಗೆ ಒಂದು ಮಾಲಿಕೆ ಅಂತ ಮುಗಿಯುತ್ತೆ. ತಿರುಗಿ ಅದೇ ಸಂವತ್ಸರಗಳು. ಅದಕ್ಕೆ ಒಂದೊಂದು ವರ್ಷದಲ್ಲಿಯೂ ಷಡ್ ಋತುಗಳು, 12 ಮಾಸಗಳು, 2 ಆಯನಗಳು, ಉತ್ತರಾಯಣ ದಕ್ಷಿಣಾಯನ, 1 ತಿಂಗಳಲ್ಲಿ ಶುಕ್ಲಪಕ್ಷ ಕೃಷ್ಣಪಕ್ಷ, ದಿನ ಹಗಲು ರಾತ್ರಿ, ಪರ್ವಗಳು ಅಮಾವಾಸ್ಯೆ ಹುಣ್ಣಿಮೆ ಮುಂತಾದವು, ಕ್ಷಣಾದಿರೂಪಂ. ಇದು ಓಡ್ತಲೇ ಇದೆಯಲ್ಲ ಕಾಲ, ಇದನ್ನು ತಿರುಗಿಸೋನು ಯಾರು? ಕಾಲಚಕ್ರಂ ಕೇಶವ ತಿರುಗಿಸ್ತಾನೆ. ಜಗಚ್ಚಕ್ರಂ ಸೃಷ್ಟಿ ಸ್ಥಿತಿ ಲಯಾತ್ಮಕಂ ಉದಯಾಸ್ತಮಾನವ ಯಭವ್ಯುಕ್ತ ಭೂಖಂಡಯುಕ್ತಂ
प्रजासमुदाय सृष्टिरूपं सृष्टिस्थिति लयगळन्नु माड्ताने पुनः पुनः सृष्टिस्थिति लय सृष्टिस्थिति लय उदयास्तमान वैभवयुक्त भूखण्डयुक्तं जगत्तल्लि एल्ल राष्ट्रगळु एल्ल कालदल्लि वैभवदिंदिरोदिल्ल ಒಂದು ಕಾಲದಲ್ಲಿ ಐರೋಪ್ಯರಿಗೆ ವೈಭವ, ಇನ್ನೊಂದು ಕಾಲದಲ್ಲಿ ಭಾರತೀಯರಿಗೆ ವೈಭವ, ಇನ್ನೊಂದು ಕಾಲದಲ್ಲಿ ಚೀನೀಯರಿಗೆ ವೈಭವ, ಮೇಲಿದ್ದದೆ ಕೆಳಗೆ, ಕೆಳಗಿದ್ದದೆ ಮೇಲೆ. ಪ್ರಜಾ ಸಮುದಾಯ ಸೃಷ್ಟಿರೂಪಂ, ಒಂದೊಂದು ಸಮಾಜ ಒಂದೊಂದು ಕಾಲದಲ್ಲಿ ಮೇಲಕ್ಕೆ ಬರುತ್ತೆ, ಮತ್ತೆ ಅಸ್ತಮಾನವನ್ನು ಹೊಂದುತ್ತೆ. ಯುಗಚಕ್ರಂ ಚತುಷ್ಟಯ ಯುಗ ಕಾಲ ಪ್ರಮಾಣ ಯುಗ್ಧಂ, ನಾಲ್ಕು ಯುಗ ಸೇರಿದರೆ ಅದಕ್ಕೆ ಒಂದು ಚತುರ್ಯುಗ ಅಂತ ಹೆಸರು. ಈಗ ನಡೀತಾ ಇರುವ ಕಲಿಯುಗದಲ್ಲಿ ಪ್ರಥಮ ಪಾದದಲ್ಲಿ ಇದು 28ನೇ ಕಲಿಯುಗ, ಇದು 28ನೇ ಚತುರ್ಯುಗ ಅಂತ ಹೇಳ್ತಾರೆ. ಯುಗ್ಮರೂಪಿಣಂ, ಯುಗ ಅಂದರೆ ಜೋಡಿ, ಒಂದು ಯುಗದಲ್ಲಿ ಇನ್ನೊಂದು ಯುಗವೂ ಅರ್ಧ ಕೂತಿರುತ್ತೆ. ಕೃತತ್ರೇತೆ ಒಂದು ಜೋಡಿ, ತ್ರೇತಾದ್ವಾಪರ ಒಂದು ಜೋಡಿ, ದ್ವಾಪರ ಕಲಿ ಒಂದು ಜೋಡಿ. ಈ ಕಲಿಯಲ್ಲಿಯೂ ಕೃತ ಸ್ವಲ್ಪ ಕೂತಿದೆ ಅಂತಲೇ ಮಹಾಭಾರತ ಹೇಳ್ತೇವೆ, ಕೇಳ್ತೀರಿ. ಧರ್ಮ ಇನ್ನೂ ಇದೆ, ಸ್ವಲ್ಪ ಗುಟುಕು ಜೀವದಲ್ಲಿದೆ. ಇದನ್ನು ನಡೆಸೋನು ಭಗವಂತ. ಧರ್ಮಾಧರ್ಮ ಸಮ್ಮಿಶ್ರ ಕಾಲ ಶಕ್ತಿಯುತಂ ಮನುಷ್ಯ ಶಕ್ತಿಯನ್ನ ನಿಯಂತ್ರಿತಂ ಅಶಕ್ಯಂ. ಮನುಷ್ಯನಿಗೆ ಬಿಟ್ಟಿದ್ರೆ ಈ ಚಕ್ರವೇ ಬೇಡ ಅಂತಿದ್ದ, ತನಗೆ ಅನುಕೂಲವಾಗೆಲ್ಲ ಮಾಡಿಬಿಡ್ತಿದ್ದ. ಆದರೆ ಭಗವಂತ ಯಾರನ್ನೂ ಶಾಶ್ವತವಾಗಿ ಮೆರೆಯುವುದಕ್ಕೆ ಅಧಿಕಾರದಲ್ಲಿ ಬಿಡೋದಿಲ್ಲ. ಇಂಥ ಅನೇಕ ಚಕ್ರಗಳುಂಟು ನಮ್ಮ ಶರೀರದಲ್ಲಿಯೇ. ಚಕ್ರ ಉಂಟು ರಕ್ತ ಸಂಚಾಲನೆ ಅಂತ ಒಂದು ಚಕ್ರ, ನಾವು ಸಿಸ್ಟಮ್ ಅಂತೇವೆ ಇಂಗ್ಲೀಷ್ನಲ್ಲಿ, ಬ್ರೀದಿಂಗ್ ಸಿಸ್ಟಮ್ ಅಂತ ಒಂದಿದೆ, ಬ್ಲಡ್ ಸರ್ಕ್ಯುಲೇಷನ್ ಅಂತ ಒಂದಿದೆ, ಡೈಜೆಸ್ಟಿವ್ ಸಿಸ್ಟಮ್ ಅಂತ ಒಂದಿದೆ. ನಾವು ಜಾಗೃತರಾಗಿ ನಾವು ನಮ್ಮ ಯತ್ನದಿಂದ ಇದನ್ನು ನಡೆಸೋದಿಲ್ಲ. ಹಸಿವಾಗುತ್ತೆ, ಊಟ ಮಾಡಿಬಿಡ್ತೇವೆ, ಸರಿಯಾಗಿ ಪಚನ ಆಯ್ತೇ ಇಲ್ವೇ ನಾನು ನೋಡೋದಿಲ್ಲ. ಉಸಿರಾಟ ತನ್ನಷ್ಟು ತಾನೇ ಆಗುತ್ತೆ. ರಕ್ತ ಸಂಚಾರದಲ್ಲಿ ಮೇಲಿಂದ ಕೆಳಗಿನ ತನಕ ಶುದ್ಧ ರಕ್ತ ಹೋಗಿ ಅಶುದ್ಧವಾದದ್ದು ಹೃದಯಕ್ಕೆ ಬಂದು ಮತ್ತೆ ಸಂಚಾಲನವಾಗುತ್ತೆ. ಪ್ರಕೃತಿ ಮಾಡ್ತದೆ ಎಂದು ಬಿಡ್ತಾರೆ ವಿಜ್ಞಾನಿಗಳು, ಇದನ್ನು ಪರಿಶೋಧನೆ ಮಾಡೋದಿಲ್ಲ. ಇದು ಹೇಗೆ ನಿರಂತರವಾಗಿ ನಡೀತಾ ಇದೆ ಅಂದರೆ ಇದು ಭಗವಂತನ ಮಾಯೆ. ಇದನ್ನು ಮಾಡೋನು ಆತ್ಮಯೋಗೇನ ಸಂಕಲ್ಪ ಮಾತ್ರೇಣ ಪರಿವರ್ತಯತೆ ನಿಷ್ಪಕ್ಷಪಾತೇನ ನಿರ್ವಹತಿ. ಎಲ್ಲರ ಶರೀರದಲ್ಲಿ ಹೀಗೆಯೇ ಋತುಮಾನ ಭೇದಗಳು, ನಿಮಗೊಂದು ನಮಗೊಂದಿಲ್ಲ, ಇದರಲ್ಲಿ ಉತ್ತಮ ಜಾತಿ ಅಧಮ ಜಾತಿ ಅನ್ನೋದಿಲ್ಲ. ಕಾಲಕಾಲಕ್ಕೆ ಯಾವ ಹೂವು ಬರಬೇಕೋ ಹಣ್ಣು ಬರಬೇಕೋ ಅದೇ ಬರುತ್ತೆ. ಒಟ್ಟಿಗೆ ನಮಗೆ ತುಂಬ ಸೆಖೆ ಆಗಿಬಿಟ್ಟಿದೆ, ಒಂದು ನಾಲ್ಕು ಚಳಿಗಾಲ ಒಟ್ಟಿಗೆ ಬೇಕು ಅಂದರೆ ಬರೋದಿಲ್ಲ. ಚಳಿ ತುಂಬ ಆಯಿತು, ಮಳೆ ಕಡಿಮೆ ಆಯಿತು, ನಾಲ್ಕು ಮಳೆಗಾಲ ಒಟ್ಟಿಗೆ ಬರಲಿ ಅಂದರೆ ಬರೋದಿಲ್ಲ, ಅದು ಬರೋ ವೇಳೆಗೆ ಬರ್ತದೆ. ಭಗವಾನ್ ಏಕಃ ಅಸಹಾಯವಾನ್, ಇನ್ನೊಬ್ಬರು ಸಹಾಯ ತಗೊಳ್ಳದೆ ಕೀನಾಶೈವ ದುರ್ಬಲ. ವ್ಯವಸಾಯ ಮಾಡುವ ರೈತ ಭೂಮಿಯನ್ನು ಮಳೆಯನ್ನು ಪೈರಿನ ಗುಣವನ್ನು ನಂಬಿಕೊಂಡು ಉತ್ತಮವಾದಂತಹ ಫಸಲನ್ನು ಬೆಳೆಯುವುದಕ್ಕೆ ಒಳ್ಳೆಯ ಬೀಜ ಹಾಕಿ ಬೆಳೆ ತೆಗೆದುಕೊಳ್ಳುವಂತೆ ಕರ್ಮಭೂಮಿಯಾದ ಈ ಜೀವನ ಕ್ಷೇತ್ರದಲ್ಲಿ ಭಗವಂತ ನಮ್ಮ ನಿಮ್ಮ ಜೀವಾತ್ಮಗಳನ್ನು ಬಿತ್ತಿ ದುರ್ಬಲನಾದ ರೈತ ಮಾಡುವಂತೆ ನಮ್ಮನ್ನೆಲ್ಲ ಈ ರೀತಿಯಲ್ಲಿ ಮೇಲಕ್ಕೆ ಕೆಳಗೆ ಸುತ್ತಿಸ್ತಾ ಇರ್ತಾನೆ. ನಾವು ತಿಳ್ಕೊಳ್ತೇವೆ ಹಾಗಿದ್ದರೆ ರೈತನಿಗೆ ದೇವರಿಗೇನು ವ್ಯತ್ಯಾಸ? ರೈತನಿಗೆ ನೇಗಿಲು ಬೇಕು, ಗೋವುಗಳು ಬೇಕು, ಭೂಮಿ ಬೇಕು, ಪರಾವಲಂಬಿ. ಪರಮಾತ್ಮ ಪರಾವಲಂಬಿಯೇ ಅಲ್ಲ, ನಮ್ಮ ನಮ್ಮ ಕರ್ಮಗಳನ್ನು ಅವಲಂಬಿಸಿ. ಆತ್ಮಯೋಗೇನ ಭಗವಾನ್ ಏಕಃ. ಇದರಿಂದ ಏನಾಯಿತು? ತೇನ ವಂಚಯತೆ ಲೋಕಾನೆ. ಸಾಮಾನ್ಯ ಜನರು ಭಗವಂತನನ್ನು ನಮ್ಮ ಹಾಗೆ ಒಂದು ಮನುಷ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಕೃಷ್ಣ ಅನ್ನು ಸಾಮಾನ್ಯವಾದ ಮನುಷ್ಯನಲ್ಲ. ಆದ್ದರಿಂದ ಏತಮೇವ ಪ್ರಪದ್ಯಂತೆ ಮತ್ತೆ ಮುಖ್ಯಂತೆ ಮಾನವಾ. ಅವನಲ್ಲಿ ಯಾರು ಶರಣಾಗತಿ ಮಾಡ್ತಾರೆಯೋ, ತಪ್ಪಾಯಿತು ನನ್ನ ಕ್ಷಮಿಸು ಅಂತ ಹೇಳ್ತಾರೆಯೋ, ಅಂಥವರನ್ನು ಭಗವಂತನೇ ಕ್ಷಮಿಸಿ ನಮ್ಮನ್ನು ಈ ಕರ್ಮಚಕ್ರದಿಂದ, ಕಾಲಚಕ್ರದಿಂದ, ಜಗಚ್ಚಕ್ರದಿಂದ ಉದ್ಧಾರ ಮಾಡ್ತಾನೆ. ಆದ್ದರಿಂದ ಇದು ನಡೆಸ್ತಿರೋವನು ನಿಜವಾಗಿ ಕೃಷ್ಣನೇ ಹೊರತು, ಹೇ ರಾಜನ್ ನಿನ್ನ ಮಕ್ಕಳನ್ನು ಕೊಲ್ಲುವುದಕ್ಕೆ ಸಂಕಲ್ಪ ಮಾಡಿರುವವನು, ಪಾಂಡವರನ್ನು ಮೇಲೆ ಕೆತ್ತುವುದಕ್ಕೆ ಸಂಕಲ್ಪ ಮಾಡಿರುವವನು ಸಾಕ್ಷಾತ್ ಶ್ರೀಕೃಷ್ಣನೇ ಹೊರತು ನೀ ಶಕುನಿಯನ್ನು ನಂಬಿ ಹಾಳಾಗಬೇಡ ಅಂತ ಸಂಜಯ ತುಂಬ ಉದ್ಬೋಧಕವಾಗಿ ಸಭೆಯಲ್ಲಿ ಹೇಳಿದ. ವರ್ಣಿಸೋದಕ್ಕೆ ತುಂಬ ಸಂತೋಷವಾಗುತ್ತೆ. ಶ್ರೀಮನ್ ಮಹಾಭಾರತ ವಾಕ್ಯಗಳು ಸತ್ಯ ಧರ್ಮ ಹ್ರೀಹಿ ಅಂದರೆ ನಾಚಿಕೆ ಆರ್ಜವ, ಇದಿದ್ದಲ್ಲಿ ಕೃಷ್ಣ ಇರ್ತಾನೆ. ನಾಚಿಕೆ ಬಿಟ್ಟವರಲ್ಲಿ, ಸತ್ಯ ಬಿಟ್ಟವರಲ್ಲಿ ಕೃಷ್ಣ ಎಂದೂ ಪಕ್ಷಪಾತ ವಹಿಸೋದಿಲ್ಲ. ಯತಃ ಸತ್ಯಂ ಯತೋ ಧರ್ಮ
यतो ह्रीः आर्जवं यतः ततो भवति गोविन्दः यत् कृष्णस्ततो जयः। कृष्ण इद्द कडेयल्ले जय। आ कृष्णनन्नु बिट्टु बरी सैन्य तगोबन्दिद्दाने निन्न मग पाण्डवरु कृष्णन नम्बिद्दारे। आद्रिंद ननगे तिळिदिद्दु हेळिबिट्टे महाराजरे। बरी समाचार हेळोदल्ल, नोडकोबन्दिद्र अर्थ हेळि अंत केळिद्रि। अर्थ हीगिदे नोडि, युद्ध नडेदरे निन्नु काल मिंचिल्ल, युद्ध नडेदरे ओब्ब कौरवरु उळियोदिल्ल, अवरु कोडबेकादन्नु कोट्टुबिडि अंत हेळिद। इदन्नु केळि नडिगे होगिबिट्ट धृतराष्ट्र, ಏನಿಷ್ಟೆಲ್ಲ ಹೇಳ್ತೀಯ, ನಾನು ಗುರುಗಳಲ್ಲಿ ಅಭ್ಯಾಸ ಮಾಡಿದ್ದೇನೆ, ನೀನು ನಾನು ಒಂದೇ ಗುರು ಶಿಷ್ಯರು, ನನಗ್ಯಾಕೆ ಇದೆಲ್ಲ ತಿಳಿಯುತ್ತಿಲ್ಲ ಅಂದಮೇಲೆ ಅದಕ್ಕೆ ಅವನು ಹೇಳಿದ, ನೀವು ಬರೀ ಮೋಸಗಾರರು, ವಂಚನೆ ಮಾಡ್ತಾ ಇದ್ದೀರಿ, ಕಾಮಕ್ರೋಧಗಳಲ್ಲಿ ಬಿದ್ದಿದ್ದೀರಿ, ಆದ್ದರಿಂದ ನಿಮ್ಮ ವಿದ್ಯೆ ಎಲ್ಲ ಸೋರಿ ಹೋಯಿತು, ತೂತಿನ ಬುರುಡೆಯಲ್ಲಿಟ್ಟು ನೀರಂತೆ, ನನಗೆ ಮಾತ್ರ ಹೀಗಿಲ್ಲ ಅಂದಾಗ ಧೃತರಾಷ್ಟ್ರ ತಾತ್ಕಾಲಿಕವಾಗಿ ಒಂದು ಹುಚ್ಚು ಮಾತನ್ನಾಡ್ತಾನೆ. ದುರ್ಯೋಧನ ನೋಡೋ, ಅದೇನೋ ಸಂಜಯ ಹೇಳ್ತಾನೆ ಪ್ರಪತ್ತಿ ಅಂತೆ, ಅದು ಮಾಡಿದರೆ ಕೃಷ್ಣ ಕಾಪಾಡ್ತಾನಂತೆ, ನೀನು ಕೃಷ್ಣನಲ್ಲಿ ಪ್ರಪತ್ತಿ ಮಾಡು, ಇದೆಲ್ಲರಾಗೋ ಕೆಲಸವೇನು? ಅಲ್ಲಿ ಹೋಗಿ ಒಂದು ಕಪ್ ಕಾಫಿ ತೊಗೊಂಬ ಹೋಟ್ಲಲ್ಲಿ ಅಂತ ಹೇಳುವಷ್ಟು ಸುಲಭವಾಗಿ ಕೃಷ್ಣನಲ್ಲಿ ಪ್ರಪತ್ತಿ ಅನ್ನೋದು ಅಷ್ಟು ಸುಲಭವಾದ ವಿಷಯವಲ್ಲ, ಅದು ಮನುಷ್ಯನಿಗೆ ಅರ್ಥವಾಗುವುದು ಅಲ್ಲ. ಅಂಧನೇತ್ರ ಯಥೈವಾಂಧಾಹ ನಿಯಮಾನ ಸ್ವಕರ್ಮಭಿ, ವ್ಯಾಸರು ಬಂದರು ಆ ಜಾಗದಲ್ಲಿ, ತಾವಾಗಿ ಬಂದು ಜಾನಾತ್ಯೇಷ ಋಷಿಕೇಶಂ ಪುರಾಣಂ ಯಚ್ಚ ವೈಪರಂ, ನನ್ನ ಶಿಷ್ಯ ಸಂಜಯ ಹೇಳಿದ್ದಷ್ಟು ನಿಜ, ಋಷಿಕೇಶಂ ಪುರಾಣಂ ಯಚ್ಚ ವೈಪರಂ, ಪುರಾಣ ಮಹರ್ಷಿ ಹಳೇ ಅತ್ಯಂತ ಹಳಬ ಭಗವಂತ ಪುರಾಣ ಪುರುಷ ಅವನು ಹೇಳಿದ್ದು ನಿಜ. ಕುರುಡರು ಕುರುಡರನ್ನು ಕರ್ಕೊಂಡು ಹೋದಂತೆ, ಹೇ ಧೃತರಾಷ್ಟ್ರ ನೀ ಹಳ್ಳದಲ್ಲಿ ಹೋಗಿ ಬೀಳಬೇಡ, ಪ್ರಪತ್ತಿ ಎಂಬುದು ಹಳೆ ಮಾರ್ಗ. ಏಷ ಏಕಾಯನ ಪಂಥ ಏನ ಯಾಂತಿ ಮನೀಷಿಣ, ಏಕಾಯನ ಅಂದರು ಶರಣಾಗತಿ ಮಾ, ಏಕಾಯನ ಅಂದರೆ ಒಬ್ಬನನ್ನೇ ನಂಬಿ ಹೋಗುವುದು, ಸಕಲ ದೇವತಾತ್ಮಕನಾದವರು ಭಗವಂತ, ದೇವರು ಒಬ್ಬನೇ ಲೋಕಕ್ಕೆ, ನಾವೆಲ್ಲ ಹೇಳ್ತೀವಿ ದೇವರೊಬ್ಬನೇ ಅಂತ, ಆದರೆ ಇಷ್ಟು ದೇವತೆಗಳು, ಅಯ್ಯೋ ಅಯ್ಯೋ, ಭಾರತದಲ್ಲಿರುವಷ್ಟು ದೇವತೆಗಳು ಬೇರೆ ಎಲ್ಲಿ ಕಡೆ ಇಲ್ಲ ಅಂತ ನಮ್ಮ ಹಿಂದೂ ಧರ್ಮವನ್ನು ದ್ವೇಷ ಮಾಡತಕ್ಕವರೆಲ್ಲ ಅಪಪ್ರಚಾರ ಮಾಡ್ತಾರೆ. ಏಕಂ ಸತಿ ವಿಪ್ರ ಬಹುಧಾ ವದಂತಿ, ವೇದದಲ್ಲಿ ಹೇಳಿದರು ದೇವರೊಬ್ಬನೇ, ಅವನ ಅನೇಕ ಮುಖಗಳನ್ನು ಸಣ್ಣ ಸಣ್ಣವರಾದ ನಾವು ಮನುಷ್ಯರು ಒಂದೊಂದು ರೀತಿಯಲ್ಲಿ ಗ್ರಹಿಸ್ತೇವೆ ಅಂತ. ಅಗ್ನೇಂದ್ರು ಅವನೇ, ವರುಣ ಅಂದ್ರು ಅವನೇ, ಇಂದ್ರ ಅಂದ್ರು ಅವನೇ, ಪರ್ಜನ್ಯ ಅಂದ್ರು ಅವನೇ, ಅಷ್ಟದಿಕ್ ಪಾಲಕರು ಅವನೇ, ಲೋಕಪಾಲಕರು ಅವನೇ, ನಮಗೆ ಹಿಡಿಯೋದಕ್ಕಾಗೋದಿಲ್ಲ, ನಮಗೆ ಅಗ್ನಿ ಸಾಕು ಅಂತೇವೆ, ಒಬ್ಬರು ಕೃಷ್ಣ ಸಾಕು ಅಂತಾರೆ, ಒಬ್ಬರು ನಮ್ಮೂರು ಮಾರಿಗುಡಿ ದೇವತೆಯ ಸಾಕು ಅಂತಾರೆ, ಇನ್ನೊಬ್ಬರು ಇನ್ನೊಂದೇ ಸಾಕು ಅಂತಾರೆ. ಪರಿಮಿತ ಬುದ್ಧಿ, ಬುದ್ಧಿ ಚಿಕ್ಕದಾದಷ್ಟು ನಮ್ಮ ಗ್ರಹಣ ಶಕ್ತಿ ಕಡಿಮೆಯಾಗ್ತದೆ. ಒಂದು ಅಖಂಡವಾದದ್ದು, ಅದರಲ್ಲಿ ಎಲ್ಲ ಅಡಗಿದೆ ಅನ್ನುವಂಥ, ಒಂದರಲ್ಲಿ ಎಲ್ಲ, ಎಲ್ಲದರಲ್ಲಿ ಒಂದು, ಈ ತಿಳುವಳಿಕೆ ಸುಮ್ಮನೆ ಬರೋದಿಲ್ಲ, ಅದೇ ಏಕಾಯನ. ಆದ್ದರಿಂದ ಭಾರತೀಯರು ನಂಬಿಕೊಂಡಿರತಕ್ಕಂಥ ಒಂದು ಇದು ಅನಂತವಾದ ಒಂದು, ಅದರಲ್ಲಿ ಭಗವಂತ ಎಲ್ಲವನ್ನು ಅಡಗಿಸಿಟ್ಟಿದ್ದಾನೆ. ಏಷ ಏಕಾಯನ ಪಂಥ ಏನ ಯಾಂತಿ ಮನೀಷಿಣ ತಂದೃಷ್ಟ ಮೃತ್ಯು ಮತ್ಯೇತಿ ಮಹಾಂಸ್ತತ್ರ ಸಜ್ಜತಿ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಭಗವದ್ಗೀತೆ ಎರಡನೇ ಅಧ್ಯಾಯ, ಏಕೋ ವಿಷ್ಣುರ್ಮಹದ್ಭೂತಂ ಪೃಥಗ್ಭೂತಾನ್ಯನೇಯಕ್ಷ ತ್ರೀನ್ ಲೋಕಾನ್ ವ್ಯಾಪ್ಯ. ವಿಷ್ಣು ಸಹಸ್ರನಾಮದ ಕೊನೆಯಲ್ಲಿ ಹೇಳ್ತೇವೆ, ಸಂಜಯ ಹೇಳಿದ, ಇದು ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ದವನಿಗೆ ಈ ಭಗವಂತ ಒಂದು ಅನ್ನೋದು ಅರ್ಥ ಆಗೋದಿಲ್ಲ. ಬಿಡಿ ದೇವರು ಅಂತ ತಿಳ್ಕೊಂಡಿದ್ದೇವೆ, ಅಪ್ಪ ಇಡೀ ದೇವರು ಇರುವನೊಬ್ಬನೇ, ಒಂದರಲ್ಲಿ ಎಲ್ಲವೂ ಇದೆ, ಗಾಳಿ ಒಂದೇ ನೋಡಿ, ಪ್ರಕೃತಿಯಲ್ಲಿ ಹೇಳ್ತೇವೆ ಒಂದೇ ಗಾಳಿ, ಇಂಗ್ಲೆಂಡಲ್ಲೂ ಅದೇ, ಅಮೇರಿಕಾದಲ್ಲೂ ಅದೇ, ಭಾರತದಲ್ಲಿಯೂ ಅದೇ, ಚೈನಾದಲ್ಲಿಯೂ ಅದೇ, ಆದರೆ ನಮಗೆ ಬೇರೆ ಬೇರೆ ಅಂತ ತಿಳ್ಕೊಂಡಿದ್ದೇವೆ. ಸೂರ್ಯ ಒಬ್ಬನೇ ಇದ್ದಾನೆ, ಚಂದ್ರ ಒಬ್ಬನೇ ಇದ್ದಾನೆ, ಆದರೆ ನಮ್ಮೂರು ಚಂದ್ರ ನಮ್ಮೂರು ಸೂರ್ಯ ಅಂತ ತಿಳ್ಕೊಂಡು ಹಾಗೆ, ಇದು ಅಜ್ಞಾನ. ಬಿಡಿಯಾದದ್ದು ಮೊದಲು ಅಲ್ಪಜ್ಞಾನವಾಗುತ್ತೆ, ಅಲ್ಪಜ್ಞಾನ ಅಜ್ಞಾನದಲ್ಲಿ ಬಂದು ನಿಂತುಕೊಳ್ಳುತ್ತೆ. ನಮ್ಮ ದೇವರು ನಿಮ್ಮ ದೇವರು ಅಂತ ಜಗಳ ಮಾಡ್ತೇವೆ, ಇವರು ಎಲ್ಲ ಕೂಡಿ ನಮ್ಮ ದೇವರು ಒಬ್ಬನೇ ಇದ್ದಾನೆ, ಆ ತಿಳುವಳಿಕೆ ಬರದಿದ್ದರೆ ಇಷ್ಟೆಲ್ಲ ಅನರ್ಥ ಕಾರಣ ಅಂತ ವೇದವ್ಯಾಸರು ಹೇಳಿ ಹೋಗಿಬಿಟ್ರು. ಈ ಕಡೆಯಲ್ಲಿ ಇನ್ನೂ ವಿರಾಟ್ನಗರದಲ್ಲಿ ಕೂತಿದ್ದಾರೆ ಪಾಂಡವರು. ಮುಂದೇನು ಮಾಡಬೇಕು? ಸಂಜಯ ಬಂದು ಹೇಳಿ ಹೋದ, ನಾವೇನು ಮಾಡಬೇಕು ಈಗ? ಇನಿಷಿಯೇಟಿವ್ ಕೌರವ್ರು ತೊಗೋಬೇಕೋ ಪಾಂಡವರು ತೊಗೋಬೇಕೋ? ಅಜ್ಞಾತವಾಸ ಮುಗಿದೇ ರಾಜ ಕೊಡಿ ಅಂತ ಅವ್ರು ಹೇಳಿ ಕಳಿಸಿದರು, ಕೊಡೋದಿಲ್ಲ ಕಾಡಿಗೆ ಹೋಗಿ ಅಂತ ಅವ್ರು ಹೇಳಿ ಕಳಿಸಿದರು. ಮುಂದೆ ತೀರ್ಮಾನ ತೊಗೊಳ್ಬೇಕಾದ್ಯಾರು? ಕೃಷ್ಣ ನೀನು ಹೇಳಿದಂತೆ ಮಾಡ್ತೇವೆ ಎಂಬುದಾಗಿ ಭವತ ಚೈವನಾಥೇನ
पञ्चग्रामावृतामय अविस्थलं वृकस्थलं माखन्दी वारणावतम् अवसानञ्च गोविन्द कञ्चिदेवात्र पञ्चमम् पञ्चनस्तातदीयन्तां ग्रामा वा नगराणि वा। धर्मराज कृष्णनिगे हेळ्ताने लोकदल्लि जगदीश्वरन माय हेगिदे एष्टो सल सण हुडुगरिगे उत बालाय पाण्डित्यं सण हुडुगनिगे पाण्डित्य कोड्ताने पण्डित योत बालत वयस्सागि ज्ञानवृद्धरागिरोरु हुडुगाट माडुवंते माड्ताने ददाति सर्वं ईशानः पुरस्ताति शुक्रमुच्चरन्ने एनो भविष्यदल्लि ओळ्ळेदिट्टुकोंडु अज्ञानिगळु ज्ञानियागुवंते ज्ञानिगळु अज्ञानियागुवंते माड्बिड्ताने। आद्रिंद ओंदु केलस माडोण कृष्ण इन्नोंदु सल नीने होग्तीया नोडु कौरवर सभेगे नावेन् बहळ आसे इट्कोळ्ळोदु बेड क्षत्रियरु भिक्षे एत्तबारदु ऐदु हळ्ळिगळन्नादरू जोडि ग्राम कोट्ट हागे नाम ग्राम त कोट्ट हागे कोट्टुबिड्लि ಒಬ್ಬೊಬ್ಬರು ಪಾಂಡವರು ಒಂದೊಂದು ಹಳ್ಳಿಯಲ್ಲಿ ನಾವು ಪಟೇಲರಂತೆ ಶಾನುಭೋಗರಂತೆ ಇನಾಮ್ ಗ್ರಾಮ ನಮ್ಮದು ಅಂತ ತಿಳ್ಕೊಂಡು ಅಲ್ಲೇ ರಾಜರು ಅಂತ ನಾವು ಆಳ್ತಾ ಇರ್ತೇವೆ। ಯಾವುದು ಐದು ಹಳ್ಳಿಗಳು? ಅವಿಸ್ಥಲಂ ವೃಕಸ್ಥಲಂ ಮಾಕಂದೀಂ ವಾರಣಾವತಂ ಅವಸಾನಂ ಇದು ಐದು ಹಳ್ಳಿ। ಇವೆಲ್ಲಿದ್ದು ಹಸ್ತಿನಾವತಿ ಸುತ್ತ ಇದ್ದ ಐದು ಹಳ್ಳಿಗಳು, ಅದರಲ್ಲಿ ವಾರಣಾವತ ಅಂತ ಕೇಳಿದ್ದೇವೆ। ಅಲ್ಲಿಯೇ ಪಾಂಡವರನ್ನ ಸುಳುವ ಯತ್ನ ಮಾಡಿದ್ದು ಅದು ಹಳೆ ರಾಜಧಾನಿ, ಇದನ್ನಾದರೂ ಕೊಡಲಿ ಬೇಡ, ಐದರಲ್ಲಿ ಒಂದನ್ನಾದರೂ ಕೊಡಲಿ, ಒಂದನ್ನೇ ಐದು ಜನ ಆಳೋಣ ಮುಂದೆ, ಇದು ಕೊಡತಕ್ಕ ವಿಷಯ ಇಲ್ಲ। ಯಾಕೆಂದರೆ ದುರ್ಯೋಧನ ಹೇಳ್ತಾನೆ ನಮ್ಮ ರಾಜಧಾನಿ ಸುತ್ತ ಇರೋ ಐದು ಹಳ್ಳಿ ಕೇಳ್ತಾರೆ, ಒಂದು ಮರದ ಸುತ್ತ ಒಂದು ಇರುವೆಗೂಡಿದರೆ ಬೇರನ್ನು ಕೊರೆದು ತಿಂದು ಹಾಕಿಬಿಡುವಂತೆ ಐದು ಹಳ್ಳಿ ಕೊಟ್ಟರೆ ನಮ್ಮ ಮೂತಿಗೆ ಹಾಕಿಬಿಡ್ತಾರೆ ಪಾಂಡವರು, ಒಂದು ಸೂಜಿ ಮೊನೆಯಷ್ಟು ಭೂಮಿಯನ್ನು ಕೊಡೋದಿಲ್ಲ ಅಂತ ದುರ್ಯೋಧನ ಹೇಳುವುದಕ್ಕೆ ಈ ಹಳ್ಳಿಗಳ ಕೇಳಿದ ಒಂದು ಅನುಮಾನ ಕಾರಣ ಎಂಬುದಾಗಿ ಹೇಳ್ತೇವೆ। ಅದಾದ ಮೇಲೆ ಹ್ರೀಮಾನ್ ಹಿ ಪಾಪಂ ಪ್ರದ್ವೇಷ್ಟಿ ತಸ್ಯ ಶ್ರೀರಭಿವರ್ಧತೆ, ಧರ್ಮರಾಜ ಹೇಳ್ತಾನೆ ಈ ಲೋಕದಲ್ಲಿ ನಾಚಿಕೆ ಇದ್ದವನು ಪಾಪ ಮಾಡುವುದಕ್ಕೆ ಹಿಂದೆ ಮುಂದೆ ನೋಡ್ತಾನೆ, ಅವನಿಗೆ ಲೋಕದಲ್ಲಿ ಐಶ್ವರ್ಯ ಹೆಚ್ಚಾಗುತ್ತೆ ಅಂತ ನಾವು ಕೇಳಿದ್ದೇವೆ। ಆದರೆ ಈಗ ಲೋಕ ಹೇಗಿದೆ, ಪಾಪ ಮಾಡಿದವರೇ ಚೆನ್ನಾಗಿ ಬದುಕ್ತಾರೆ, ಪುಣ್ಯ ಮಾಡಿದವರು ಹಾಳಾಗ್ತಾ ಇದ್ದಾರೆ, ಇದೇನು ಕೃಷ್ಣ ಇದು ವಿಚಿತ್ರ ಲೋಕದ್ದು, ತಿರುಗಿ ನಾವು ಎಷ್ಟು ಸಲ ಹೇಳಿ ಕಳಿಸ್ಬೇಕು, ಅವ್ರು ಎಷ್ಟು ಸಲ ಉತ್ತರ ಹೇಳಬೇಕು, ಥೀ ಕ್ಷತ್ರಿಯ ವರ್ಣಕ್ಕೆ ಧಿಕ್ಕಾರವಿರಲಿ, ಉಳಿದಿದ್ದೆಲ್ಲ ಚೆನ್ನಾಗಿದೆ, ಬ್ರಾಹ್ಮಣರು ಪಾಠ ಹೇಳ್ತಾರೆ ವೇದ ಅಧ್ಯಯನ ಮಾಡ್ತಾರೆ ಅವರ ಅದರಿಂದ ಮೋಕ್ಷ ಎಂಬುದಾಗಿ ಹೇಳ್ತಾರೆ। ಆದರೆ ಕ್ಷತ್ರಿಯರು ಮಾತ್ರ ರೌದ್ರವಾದ ಕರ್ಮಕ್ಷಯದಲ್ಲಿ ಕೂತ್ಕೊಂಡು ಲೋಕವನ್ನು ಹಾಳು ಮಾಡ್ತಾ ಇದ್ದಾರೆ। ಶೂದ್ರನೇ ಮಾಸಿ ಶೂದ್ರ ಕರೋತಿ ಶುಶ್ರೂಷಾಂ ವೈಶ್ಯಾವೈ ಪಣ್ಯ ಜೀವಿನಃ, ಕ್ಷತ್ರಿಯ ಕ್ಷತ್ರಿಯಂ ಹಂತಿ ಮತ್ಸ್ಯೋ ಮತ್ಸ್ಯೇನ ಜೀವತಿ, ಶ್ವಾಶ್ವಾನಂ ಹಂತಿ ದಾಶಾರ್ಹ ಪಶ್ಯ ಧರ್ಮೋ ಯಥಾಗತಃ। ಏನು ವರ್ಣಧರ್ಮ ವರ್ಣಧರ್ಮ ಅಂತ ಹೇಳ್ತೀರಿ, ಕೊಂದು ಬದುಕುವುದು ಕ್ಷತ್ರಿಯ ಧರ್ಮ, ಒಂದು ನಾಯಿ ಒಂದು ಬೀದಿ ತುದಿಯಲ್ಲಿದ್ದದ್ದು ಇನ್ನೊಂದು ತುದಿಯಿಂದ ಒಂದು ನಾಯಿ ಬಂದರೆ ಬೊಗಳುತ್ತಾ ಹೋಗುತ್ತೆ, ಬೊಗಳಿ 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 ಒಂದನ್ನೊಂದು ಕಚ್ಚಾಡಿ ಸಾಯುತ್ತೆ, ಹೀಗೆ ಕಚ್ಚಾಡಿ ಸಾಯುವುದು ಕ್ಷತ್ರಿಯರ ಧರ್ಮ, ಇದರಿಂದ ಏನು ಲಾಭ ನಮಗೆ? ತಚ್ಚುನಾಮಿವ ಸಂಪಾತೆ ಪಂಡಿತೈರು ವಿಲಕ್ಷಿತಂ ಲಾಂಗೂಲ ಚಾಲನಂ ಕ್ಷೇಡ ಪ್ರತಿವಾಚೋ ವಿವರ್ತನಂ ದಂತದರ್ಶನಂ ಆರಾವಹ ತಥೋ ಯುದ್ಧಂ ಪ್ರವರ್ತತೆ। ನಾಯಿ ಹಕ್ಕಚ್ಚಾಡುತ್ತೆ, ಲಾಂಗೂಲ ಚಾಲನಂ, ಒಂದು ನಾಯಿ ದೂರದಲ್ಲಿ ಇನ್ನೊಂದು ನಾಯಿನ ನೋಡಿದ್ರೆ ಬಾಲ ಅಲ್ಲಾಡಿಸುತ್ತೆ ಮೊದಲು, ಅದು ಫಸ್ಟ್ ಸ್ಟೆಪ್ಪು। ಲಾಂಗೂಲ ಚಾಲನಂ ಕ್ಷೇಡಾ ಗುರ್ರ ಅಂತ ಶಬ್ದ ಮಾಡುತ್ತೆ, ಪ್ರತಿವಾಚ ಇದೊಂದು ಬಗಳಿದ್ರೆ ಅದೊಂದು ಬಗಳು ಉತ್ತರ ಕೊಡುತ್ತೆ, ಮುಂದಕ್ಕೆ ವಿವರ್ತನಂ ಒಂದರ ಸುತ್ತ ಒಂದು ಸುತ್ತಾಡುತ್ತೆ, ದಂತದರ್ಶನಂ ಹಲ್ಲನ್ನು ಬಿಚ್ಚಿ ತೋರಿಸುತ್ತೆ, ಆರಾವಹ ಗುರುರಂತೆ ತಥೋ ಯುದ್ಧಂ ಪ್ರವರ್ತತೆ। ನಾಯಿ ವರ್ಧನೆ ಮಾಡ್ತಾರೆ ಎಂಜಲೆಲೆಗೋಸ್ಕರ ನಾಯಿ ಮಾಡೋ ಜಗಳ, ಇದರ ವರ್ಣನೆಯನ್ನು ಸಂಸ್ಕೃತ ಕವಿಗಳಲ್ಲಿ ವ್ಯಾಸರು ಮಾಡಿದಂತೆ ಯಾರೂ ಮಾಡಿಲ್ಲ, ಅದು ಕೂಡ ಹೇಳಿದ್ದಾರೆ ನೋಡಿ ಮಹಾಭಾರತದಲ್ಲಿ, ಅಂದಿನ ನಾಯಿಗಳು ಇಂದಿನ ನಾಯಿಗಳು ಬೇರೆಯಲ್ಲ, ನಾಯಿ ನಾಯಿಯೇ, ರಾಜಕಾರಣಿ ರಾಜಕಾರಣಿಯೇ, ಆಸೆ ಪಡೋನು ಆಸೆ ಪಡೋವನೇ, ಕಾಮಿಗಳು ಕಾವಿಗಳೇ, ಕೀಚಕರಂಥವರು ಇದ್ದಾರೆ, ದುರ್ಯೋಧನಂಥವರು ಇದ್ದಾರೆ,
ಎಷ್ಟು ಮನುಷ್ಯ ಜೀವನಕ್ಕೆ ಸಹಜವಾಗಿ ಬರೆದಿದ್ದಾರೆ ವೇದವ್ಯಾಸರು. ಯಾರು ಮೀರಿಸಬಲ್ಲರು ವೇದವ್ಯಾಸರನ್ನು? ಆದ್ದರಿಂದ ನನಗೆ ಯುದ್ಧವೂ ಬೇಡ ಕೃಷ್ಣ, ನನಗೆ ಈ ರಾಜ್ಯವೂ ಬೇಡ, ನಾ ಎಲ್ಲಾರು ಹೋಗಿಬಿಡ್ತೀನಿ. ಈ ಮಾತು ಹೇಳುವುದಕ್ಕೆ ಅವಕಾಶ ಸಿಕ್ಕಾಗಲೆಲ್ಲ ಹೇಳ್ತಾನೆ ಧರ್ಮರಾಜ, ಹಿಂಸೆ ಎನ್ನುವುದು ಮಹಾಪಾಪ, ಯುದ್ಧ ಬೇಡ, ಎಲ್ಲರೂ ಓಡೋಗ್ಬಿಡ್ತೀನಿ. ಅದು ಹೇಳಿದ ಕೂಡಲೇ ಕೃಷ್ಣ ನೋಡಿದ, ಏನಯ್ಯ ಹಾಗಲೆಲ್ಲ ಈ ರೋಗ ಮರುಕಳಿಸುತ್ತೆ ನಿನಗೆ, ಯಾರೋ ಇನ್ಕಮ್ ಟ್ಯಾಕ್ಸ್ ಅವ್ರು ಗಲಾಟೆ ಮಾಡ್ತಾರೆ ಅಂತ ಅಂಗಡಿನೇ ಬಿಟ್ಬಿಡೋದ, ವ್ಯಾಪಾರ ಬಿಟ್ಬಿಡೋದ, ಭೂಮಿ ಎಲ್ಲಿ ಹಾವೋಗಿವೋ ಅಲ್ಲಿಯೋ ಬಂತು ಅಂತ ವ್ಯವಸಾಯ ಮಾಡೋದೇ ಬಿಟ್ಬಿಡೋದ, ಒಂದು ಬಸ್ ನಡೆಸಿರ್ತಾರೆ ಒಬ್ಬ ಡ್ರೈವರ್ ಒಂದು ಬೇಕು ಅಡ್ಡ ಬಂತು ಅಂತ ಬಸ್ ನಡೆಸೋದೇ ಬಿಟ್ಬಿಡೋದ, ಯಾವ ವೃತ್ತಿಯಲ್ಲಿ ಮನುಷ್ಯನಿಗೆ ಹಿಂಸೆ ಅನ್ನೋದು ಬರೋದಿಲ್ಲ? ಹಿಂಸೆ ಅನ್ನುವುದು ನೀ ಮಾಡೋದಲ್ಲ, ನಿನ್ನ ದಿನ ದೃಷ್ಟಿಯಲ್ಲಿ ಹಿಂಸೆ ಇಲ್ಲದೇ ಇದ್ರೆ ಆಯಿತು, ಲೋಕಕ್ಕೆ ಒಳ್ಳೇದಾಗಬೇಕು ಅಂತ ರೈತ ವ್ಯವಸಾಯ ಮಾಡ್ತಾನೆಯೇ ಹೊರತು ಭೂಮಿಯನ್ನೇ ಕೆತ್ತಬೇಕು ಅಂತ ಅದ್ರ ಮೇಲೇನು ಕೋಪವಲ್ಲ ಅವನಿಗೆ, ಮನೆಯಲ್ಲಿರುವಂಥ ಒಂದು ಮೂಟೆ ಭತ್ತದ ಮೇಲೆ ಕೋಪ ಇಲ್ಲ, ಅದು ಹಾಳಾಗಿ ಹೋಗಲಿ ಅಂತ ಭೂಮಿಯಲ್ಲಿ ಚೆಲ್ಲುವುದಲ್ಲ. ಪ್ರತಿಯೊಂದರಲ್ಲಿ ನೋಡೋ ದೃಷ್ಟಿಯಲ್ಲಿ ಹಿಂಸೆ ಉಂಟು, ಅಹಿಂಸೆ ಉಂಟು, ಎಲ್ಲ ಹೇಳಬೇಡ, ಬೇಕಾದ್ರೊಂದು ಕೆಲಸ ಮಾಡ್ತೇನೆ. ಉಭಯೋರೇ ವಾಮರ್ಥೇ ಯಾಸ್ಯಾಮಿ ಕುರು ಸಂಸದಂ, ಅವನಿಗೂ ಒಳ್ಳೇದಾಗಲಿ ನಿನಗೂ ಒಳ್ಳೇದಾಗಲಿ, ಇನ್ನೊಂದು ಸಲ ನಾನೇ ಹೋಗಿ ಕೌರವರಿಗೆ ಬುದ್ಧಿ ಹೇಳಿ ನೋಡಿ ಬರ್ತೇನೆ ಅಂತ ಹೇಳಲಾಗಿ, ಆಗ ಧರ್ಮರಾಜ ಹೇಳ್ತಾನೆ, ಅಯ್ಯಯ್ಯೋ ನೀ ಹೋಗೋದು ಬೇಡ, ಅದು ಮೂರ್ಖರ ಸಭೆ, ಆ ಸಭೆಯಲ್ಲಿ ಒಳ್ಳೆಯದು ಬರುತ್ತೆ ಅಂತ ನಾವೇನು ನಿರೀಕ್ಷೆ ಮಾಡಿಲ್ಲ, ಆದ್ದರಿಂದ ಹೋಗೋದು ಬೇಡ. ಹಾಗಿದ್ರೇನು ಮಾಡೋದು, ಹೋಗೋದು ಬೇಡ ಅಂತಾನೆ, ಶಾಂತಿ ಬೇಕು ಅಂತಾನೆ, ಹಳ್ಳಿ ಬೇಕು ಅಂತಾನೆ, ಏನು ಹೇಳ್ತಾನೆ, ಕನ್ಫ್ಯೂಷನ್ ಧರ್ಮರಾಜನಿಗೆ. ಭೀಮನನ್ನು ಕೇಳಿದ, ಕೃಷ್ಣ ಏನಯ್ಯ ನೀನಾದರೂ ಒಂದು ಹೇಳ, ಏನು ಮಾಡಬೇಕು ಈಗ, ನಾವು ಹೋಗಿ ಸಂಧಾನಕ್ಕೆ ಹೋಗಿ ಬರಲೇ ಬೇಡವೇ? ಅದಕ್ಕೆ ಅವನು ಭೀಮಸೇನ ಹೇಳಿದ, ಹೋಗು, ಶಾಂತಿಗೆ ಪ್ರಯತ್ನವನ್ನು ಮಾಡು, ಅವನು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದರೆ ನಾವು ಕಾಡಿಗೆ ಹೋಗಿಬಿಡ್ತೇವೆ. ಭೀಮನ ಬಾಯಲ್ಲಿ ಮಾತು ಎಲೆಯಲ್ಲ ಅಂದ ಕೃಷ್ಣ. ಲೇ ಅರ್ಜುನ, ಭೀಮ ನೀನು ಕಾಡಿನಲ್ಲಿ ಒಂದು ದಿವಸವೂ ನೇರವಾಗಿ ಮಲಗಿದ್ದಿಲ್ಲ. ನಚಸ್ವಪಿಷಿ ಜಾಗರಿಷಿ ನ್ಯುಬ್ಜ ಶೇಷೆ ಪರಂತಪ, ಹೊಟ್ಟೆ ಮೇಲೆ ಬೋರ್ಲಾಗಿ ಮಲ್ಕೊಂಡು ಸಂಕಟ ತಡೆಯಲಾರದೆ 13ನೇ ವರ್ಷ ಬರಲಿ, ಯುದ್ಧ ಬರಲಿ ಅಂತ ಕಾಯ್ಕೊಂಡಿದ್ದವನು. ಘೋರಾಂ ಅಶಾಂತಾಂ ಋಷತೀಂ ಸದಾ ವಾಚಂ ಪ್ರಭಾಷಸೆ, ಕೈ ನೋಡ್ಕೊಳ್ತಾ ಇರ್ತೀಯ, ಗದಾದಂಡವನ್ನು ನೋಡ್ತೀಯೇ, ನೀನೂ ತಣ್ಣಗಾಗಿಬಿಟ್ಟ, ನಿನಗೂ ಯುದ್ಧ ಬೇಡವೆ, ಲೋಕದಲ್ಲಿ ದುಷ್ಟರಿಗೆ ನೀನೇ ಸೊಪ್ಪನ್ನು ಹಾಕುವುದು ನ್ಯಾಯವೇ. ಎಲ ಸಮೀರ ಕುಮಾರ ಸಂಪ್ರತಿಗಳಿಸಿದೈ ಕಲಿತರವ ನೀರೊಳು ಕಲಕಿದೈ ಕೈವಾರವಾದುದೇ ಕೌರವೇಂದ್ರನಲಿ. ದ್ರೌಪದಿ ಹೇಳ್ತಾಳೆ, ಕಲಿಸಿದೈ ಕೃಷ್ಣಂಗೆ ನೀತಿಯ ಬಳಸಿದೈ ಬಹುಮತವ ನರಕದೊಳಿಸಿದೈ ಶಶಿಕುಲವನೆಂದು ಅನಿಲ ಜನ ನೋಡಿದಳು. ಶ್ರೀಕೃಷ್ಣ ಹೇಳಿದ, ಎಲೆ ಮಹಾದೇವ ಆಯಿತು ಹಾಲ ಹಲ ಸುಧಾರಸ. ಕಾರ್ಕೋಟಕ ವಿಷಯವೆಂಬುದು ಅಮೃತವಾದಂತೆ ಮಾತನಾಡಿದೆಯಲ್ಲೋ ಭೀಮ. ಉಕ್ಕಿ ದುರಿ ಅಗ್ಗಳದ ಶೀತಳವಾಯಿತು ಸಿಡಿಲಾಟೋಪ ನಯವಾಯಿತು ಕೊಳಗುಳಕ್ಕೆ ಪವಮಾನ ನಂದನ ನಳುಕಿದನು ಮಜ ಮಾಯೇ ಕುಂತೀಲನೆ ಹೆತ್ತಳು ಸುತರನು ಎಂದನು. ಶೌರಿನ ಸುನಗೂತ ನಿನ್ನಂಥ ಹೇಡಿಯನ್ನು ಹತ್ತಳಲ್ಲ ನಮ್ಮ ಸೋದರತ್ತೆ ಅಂತ ಕೃಷ್ಣ ಜಗ್ಗಿಸ್ತಾನೆ. ಕುಮಾರವ್ಯಾಸ ಸೊಗಸಾಗ ವರ್ಣಿಸಿದ್ದಾನೆ. ಇನ್ನೊಂದು ದಿವಸವಾಯಿತು, ಏನೇ ಮಾಡೋಣ, ಯಾರು ತೀರ್ಮಾನ ತಗೊಳ್ಳಿ, ನೀವು 5 ಜನ ಕೂತಿದ್ದೀರಲ್ಲ ಅಂದಾಗ, ಸರಿ ಸಂಧಾನಕ್ಕೆ ಹೋಗಿ ಬರ್ತೇನೆ, ಅದು ಏನು ಹೇಳ್ತಾರೆ ಕೇಳೋಣ ಅಂದಾಗ, ದ್ರೌಪದಿ ಆಶ್ರಮದ ಬಾಗಿಲಲ್ಲಿ ನಿಂತಿರ್ತಾಳೆ. ಅವಳು ಬಂದು ಕೃಷ್ಣನಿಗೆ ದೂರದಿಂದ ನೋಡ್ತಾಳೆ, ದುರುಗುಟ್ಟುಕೊಂಡು ಕಣ್ಣೀರನ್ನು ಹಾಕ್ತಾಳೆ. ಕೃಷ್ಣ ಸಂಧಾನಕ್ಕೆ ಹೊರಟೀಯ, ಇನ್ನೊಂದು ಸಲ ಶಾಂತಿ ತೊಗೊಂಡು ಬರ್ತೀಯ, 5 ಹಳ್ಳಿ ತೊಗೊಂಡು ಬರ್ತೀಯ, ನನ್ನ ತಲೆಯನ್ನು ಮುಡಿಯುವವರು ಯಾರು, ದುಶ್ಯಾಸನ ರಕ್ತವನ್ನು ತಂದುಕೊಡುವವರು ಯಾರು ಎಂಬುದಾಗಿ ದ್ರೌಪದಿ ದೇವಿ ಮುಂತಲೆಯ ಹಿಡಿದೆಳೆದು ಸಭೆಯಲ್ಲಿ ತಂದು ಸೀರೆಯ ಸುರಿದೊಡೆ ಅವಧಿರ ಮುಂದೆ ಮೌನದೊಳಿದ್ದರಲ್ಲದೆ ಪತಿಗಳು ಉಸುರಿದರೆ ಅಂದು ನೀ ಹಿಂದಿಕ್ಕಿಕೊಂಡುದನು ಇಂದು ಮರೆದೈ ಕೃಷ್ಣ ಸಂಧಿಗೋ ಸುಖ ಮುಂದುವರಿದೈ ಕೃಷ್ಣ ಎಂದಳು ದ್ರೌಪದಿ ದೇವಿ. ತನಯ್ಯರ ಇವರು ವೀರ ಸಹದೇವನು ಘಟೋತ್ಕಚನು ಈ ಸುಭದ್ರ ತನಯ್ಯನು ಎಮ್ಮಯ ತಂದೆ ಮೂರಕ್ಷೋಹಿಣಿ ಸೇನೆ ಇನಿಬರೇ ಕಾದುವರು
ದುಶ್ಯಾಸನದ ರಘುತವ ಕುಡಿದು ಕುರುಕುಲವನವ ಸುಡುವರು ನಿಮ್ಮ ಹಂಗೇಕೆ ಎಂದಳು ಇಂದು ಮುಖಿ. ಏನ್ ಬರೆದಿದ್ದಾನೆ ಕುಮಾರವ್ಯಾಸ? ಮೃದು ಸಂಹಾರಂ ವೃಜಿನಾಗ್ರಂ ಸುದರ್ಶನಂ ಸುನೀಲಂ ಅಸಿತಾಪಾಂಗಿ ಸರ್ವಗಂಧಾದಿವಾಸಿತಂ. ಕದಲ್ಲಿ ಬಿಟ್ಟುಕೊಂಡಿದ್ದ ತಲೆಗೂದಲನ್ನು ತೆಗೆದು ದ್ರೌಪದಿ ತೋರಿಸ್ತಾಳೆ. ಅಯ್ಯ, ನೀನೇ ಪಟ್ಟಾಭಿಷೇಕ ಮಾಡಿದ ತಲೆ ಇದು. ಧರ್ಮರಾಜನ ಜೊತೆಯಲ್ಲಿ ಸಿಂಹಾಸನದಲ್ಲಿ ಕೂಡಿಸಿ ರಾಜಸೂಯಾಗದಲ್ಲಿ ನಿನ್ನ ಪಾಂಚಜನ್ಯ ಶಂಖದಿಂದ ಕ್ಷೀರಾಭಿಷೇಕವನ್ನು ಮಾಡಿದ್ದೀಯೇ. ಕಪ್ಪಾಗಿದೆ ತಲೆಗೂದಲು. ಸರ್ವಗಂಧಾದಿವಾಸಿತಂ. ಅರಮನೆಯಲ್ಲಿದ್ದವರೆಲ್ಲ ಗಂಧಗಳನ್ನು ತಂದು ಅದರ ಮೇಲೆ ಹಾಕಿದರು, ಔಷಧಿ ರಸಗಳನ್ನು ಹಾಕಿದರು. ಸರ್ವಲಕ್ಷಣ ಸಂಪನ್ನಂ ಮಹಾಭುಜಗ ವರ್ಚಸಂ ಕೇಶಭಕ್ಷಂ. ಇದಕ್ಕೋಸ್ಕರವಾದರೂ ನೀ ಕೌರವರ ನಿಗ್ರಹವನ್ನು ಮಾಡಬೇಡುವೆ. ನೀ ಹೊರಟ ನೀ ನಿಗ್ರಹ ಮಾಡದೇ ಇದ್ದರೆ ನನ್ನ ತಂದೆ ಇದ್ದಾನೆ, ನನ್ನ ಸಹೋದರರಿದ್ದಾರೆ, ನನ್ನ ಮಕ್ಕಳಿದ್ದಾರೆ, ನಾನೇನೋ ಒಂದು ರೀತಿಯಲ್ಲಿ ಮಾಡಿಕೊಂಡು ಒಟ್ಟರೆ ಇಲ್ಲಿ ಹೇಗಾದರೂ ಮಾಡಿ ಕೌರವರನ್ನು ಮುಗಿಸ್ತೇನೆ. ನನಗೆ ಈ ಶಾಂತಿ ಗೀತಿ ಸಂಧಾನ ಬೇಕಾಗಿಲ್ಲ, ಅವರು ಬರೋದು ಇಲ್ಲ. ಎಷ್ಟು ಸಲ ಹೇಳಿದ್ದು, ಎಷ್ಟು ಸಲ ಮಾಡುವುದು ಎಂಬುದಾಗಿ ದ್ರೌಪದಿ ದೇವಿ ಕೃಷ್ಣನಿಗೆ ಹೇಳ್ತಾ ಇದ್ದಾಳೆ.